ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರು ಮತ್ತೊಮ್ಮೆ ದೋಸ್ತಿ ನಾಯಕರಿಗೆ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ವಿಡಿಯೋ ಮುಖಾಂತರವಾಗಿ. ಅದರಲ್ಲಿ ಅವರು ಹೇಳಿರೋದು, ಈ ಕ್ಷಣಕ್ಕೂ ಕೂಡ ನಮ್ಮ ನಿರ್ಧಾರಕ್ಕೆ ನಮ್ಮ ನಿಲುವಿಗೆ ನಾವು ಬದ್ಧರಾಗಿದ್ದೀವಿ, ಸರ್ಕಾರಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಅಂತ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ವಿಧಾನಸಭೆಯಲ್ಲಿ ಮತದಾರ ನೀಡಿದಂತ ಅತಂತ್ರ ವಿಧಾನಸಭೆ ಸಮ್ಮಿಶ್ರ ಸರ್ಕಾರದ ಹುಟ್ಟು, ಆ ನಂತರದ ಬೆಳವಣಿಗೆಗಳು ರಾಜ್ಯದ ಜನರಿಗೆ ಸಂಪೂರ್ಣವಾಗಿ ಗೊತ್ತಿರತಕ್ಕಂಥ ವಿಚಾರ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಹೆಸರಿನಲ್ಲಿ ರಾಕ್ಷಸ ರಾಜಕಾರಣ ಪ್ರಾರಂಭವಾಗಿ ಜನರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲದಂತಹ ಸಂದರ್ಭದಲ್ಲಿ ನಾವೊಂದಷ್ಟು ಜನರು ಇದಕ್ಕೇನಾದರೂ ಕೂಡ ಕಾಯಕಲ್ಪ ಮಾಡಬೇಕು ಅಂತಂಥೇಳಿ ನಮ್ಮ ಪದಕ್ಕೆ ನಾವು ತ್ಯಾಗ ಮಾಡಲಿಕ್ಕೆ ಹೊರಟಂಥವ್ರು, ನಾವು ಯಾವುದೋ ಪದವಿಗಾಗಿ ತ್ಯಾಗ ಮಾಡಿದಂಥವ್ರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಿಶ್ರ ರಾಜಕಾರಣವೂ ಇಲ್ಲ ಅಥವಾ ರಾಜ್ಯ ಧರ್ಮವೂ ಇಲ್ಲ, ಯಾವುದೂ ಇಲ್ಲ. ಸೊ ಹಾಗಾಗಿ ಇದೊಂದು ಕರ್ನಾಟಕ ರಾಜ್ಯದ ರಾಜಕಾರಣದ ಪರ್ವ. ಈ ಪರ್ವದಲ್ಲಿ ಏನಾದರೂ ಕೂಡ ಒಂದು ತೀರ್ಮಾನ ತಗೊಳ್ಳಬೇಕು, ರಾಜ್ಯದ ರಾಜಕಾರಣಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಜನತಂತ್ರ ವ್ಯವಸ್ಥೆಯನ್ನು ನಾವು ಸಂರಕ್ಷಣೆ ವಿಚಾರದಲ್ಲಿ ಇವತ್ತಿನ ದಿವಸ ನಾವು ಭಾಳಷ್ಟು ಜನರು ನಮ್ಮ ಸದಸ್ಯ ಸ್ಥಾನಕ್ಕೆ ಜನರು ಏನು ನಮ್ಮ ಆಯ್ಕೆ ಮಾಡಿದರು ಅದಕ್ಕೆ ಇವತ್ತಿನ ದಿವಸ ನಾವು ರಾಜೀನಾಮೆ ಕೊಟ್ಟು ಒಂದು ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಬಂದಿದೆ. ಹಾಗಾಗಿ ಒಂದು ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ರಾಜೀನಾಮೆ, ಯಾವುದೋ ಆಸೆಗಾಗಿಲ್ಲ, ದುಡ್ಡಿಗಾಗಿ, ಅಧಿಕಾರಕ್ಕಾಗಿ, ಆಮಿಷಕ್ಕಾಗಿ ಅಲ್ಲ. ಯಾಕೆಂದ್ರೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಇದೇ ವಿಚಾರದ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ವಿಶ್ವನಾಥ್ ಮಾತಾಡಿದ್ರು ಫೋನ್ ಅಲ್ಲಿ, ಅವಾಗ ಏನ್ ಹೇಳಿದ್ರು ಕೇಳೋಣ. ಎಚ್ ವಿಶ್ವನಾಥ್ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಚ್ ವಿಶ್ವನಾಥ್ ಅವರೇ, ತಾವು ಬೆಂಗಳೂರಿಗೆ ಯಾವಾಗ ಬರ್ತೀರಾ? ತಕ್ಷಣದಲ್ಲೇ ಬರ್ತಾ ಇದ್ದೀವಿ, 2 ದಿವಸದಲ್ಲೇ ಬೆಂಗಳೂರು ತಲುಪ್ತಾ ಇದ್ವಿ. ಓಕೆ, ಅಂದ್ರೆ ನೀವು ವಿಶ್ವಾಸ ಮತ ಯಾಚನೆ, ವಿಶ್ವಾಸ ಮತ ಯಾಚನೆಗಾಗಿ ಕಾಯ್ತಾ ಇದ್ದೀರಾ? ವಿಶ್ವಾಸ ಮತ ಯಾಚನೆಗೆ ನಾವ್ಯಾರು ಕೂಡ ಅದರಲ್ಲಿ ಭಾಗಿಯಾಗಲ್ಲ. ಆದ್ರೂ ಕೂಡ ವಿಶ್ವಾಸ ಮತ ಯಾಚನೆ ಪೂರ್ಣ ಆದ್ಮೇಲೆ ನಾವೆಲ್ಲರೂ ಬೆಂಗಳೂರಿಗೆ ಬರ್ತೀವಿ. ಓಕೆ, ಈ ರಾಕ್ಷಸ ರಾಜಕಾರಣದ ವಿರುದ್ಧ ಬಂದಿರ್ತಕ್ಕಂಥವ್ರು ಇಡೀ ಸದನವನ್ನೇ ಒಂದು ರೀತಿಯಲ್ಲಿ ತಮ್ಮ ಸ್ವಂತಕ್ಕೆ ಬಳಸ್ಕೊತಾ ಇರ್ತಕ್ಕಂಥದ್ದು, ಏನು ಅನಾಯಾಸವಾಗಿ ಬಂದಂತ ಅವಕಾಶವನ್ನ ಯಾರೋ 3-4 ಜನ ಬಳಸ್ಕೊತಾ ಇರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರಿಗೂ ವಿರೋಧ ಇದೆ. ನಿಮಗೆ ಸ್ಪೀಕರ್ ಮೇಲೆ ಯಾವ ರೀತಿ ವಿಶ್ವಾಸ ಇದೆ? ನಾನು ಸ್ಪೀಕರ್ ಹೇಳಿ ನೋಡಿದ್ದೀನಿ 40 ವರ್ಷದಿಂದ ಕೂಡ. ಓಕೆ, ನಾನು ಈ ಸ್ಪೀಕರ್ ಒತ್ತಿರಲಿ, ನಾವು ಇಬ್ಬರು ವಿಧಾನಸೌಧಕ್ಕೆ ಬಂದವರು ದೇವರಾಜರಸರ ಕೃಪೆಯಿಂದ. ಓಕೆ, ನಾವೆಲ್ಲರೂ ಕೂಡ ದೇವರಾಜರಸರ ಇಂದ ದೀಕ್ಷೆ ತಗೊಂಡು ಬಂದಂತವ್ರು. ಆದ್ರೆ ಇವತ್ತು ಸ್ಪೀಕರ್ ಅದನ್ನು ನನಗೂ ಅರ್ಥ ಆಗ್ತದೆ, ಯಾಕೆ ಹೀಗಾಗ್ಬಿಟ್ರು ಅಂತ. ಯಾಕೆ ಹೀಗಾಗ್ಬಿಟ್ರು ಅಂತ ಯಾಕೆ ನೋಡಿ, ಸ್ಪೀಕರ್ ಹೇಗಿದ್ದಾರೆ ಅಂತಂದ್ರೆ, ಒಬ್ಬ ಸದನ ಸದಸ್ಯ ಸದನದಲ್ಲಿ ಗೈರು ಹಾಜರಾಗಿದ್ದಾಗ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಅಧಿಕಾರ ಯಾವ ಸದಸ್ಯರಿಗೂ ಇಲ್ಲ. ಆದ್ರೆ ನಿನ್ನೆ ದಿವಸ ಕೊಟ್ಬಿಟ್ರು, ಮೊನ್ನೆ ದಿವಸ ಅವರು ಯಾರ್ಯಾರು ಗೈರು ಹಾಜರ ಅವ್ರ ಮೇಲೆ ಯಾರು ಬೇಕಾದ್ರೂ ಮಾತಾಡ್ಬೋದು ಅನ್ನೋದಕ್ಕೆ ಅವಕಾಶ ಕೊಟ್ರು. ಅಂದ್ರೆ ನೀವು ಒಂದು ಅಂದ್ರೆ ಗಂಭೀರವಾದ ನೀವು ಆರೋಪವನ್ನ ಮಾಡ್ತೀರ ಸ್ಪೀಕರ್ ಮೇಲೆ, ಉದ್ದೇಶಪೂರ್ವಕವಾಗಿ ನಿಮ್ಮ ವಿರುದ್ಧ ಮಾತನಾಡಿಸ್ಲಿಕ್ಕೆ ಸ್ಪೀಕರ್ ಅವರೇ ಕುಮ್ಮಕ್ಕು ಕೊಟ್ರು ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದೀರಾ ವಿಶ್ವನಾಥ್ ಅವರೇ? ಕೊಡೋದ್ರ ಜೊತೆಗೆ ಅವ್ರು ಹೇಳುವಿಲ್ಲ ರೆಕಾರ್ಡ್ ಆಗ್ಲಿ ಇಲ್ಲ ಅಂತ. ಆಗೆಲ್ಲ ರೆಕಾರ್ಡ್ ಮಾಡೋಗಿಲ್ಲ, ಈಗ ನಿಮ್ಮ ವಿರುದ್ಧ ಸಾರಾ ಮಹೇಶ್ ಅವರು ಸದನದಲ್ಲಿ 28 ಕೋಟಿ ಆರೋಪವನ್ನು ಮಾಡಿದ್ರು, ನಿಮ್ಮ ಮೇಲೆ ಭಾರಿ ಬಹಳಷ್ಟು ಗಂಭೀರ ಆರೋಪವನ್ನು ಮಾಡಿದ್ರು, ಅದು ರೆಕಾರ್ಡ್ಗೆ ಹೋಗಿದೆ, ಕಡತಕ್ಕೆ ಹೋಗಿದೆ. ಹಾಗಾಗಿ ಈ ಸಂಬಂಧಪಟ್ಟಾಗಿ ಅದನ್ನೇ ಇಟ್ಕೊಂಡು ನೀವು ಕೋರ್ಟ್ ಮೊರೆ ಹೋಗ್ತಾ ಇದ್ರ ಸಾರಾ ಮಹೇಶ್ ವಿರುದ್ಧ ಮಾನಷ್ಟು ಮೊಕದಲ್ಲಿ? ಒಂದೇನಿದೆ ಅಂತಂದ್ರೆ, ಸದನದಲ್ಲಿ ನೀವು ಯಾರ ಮೇಲೆ ಏನ್ ಬೇಕಾದ್ರೂ ಆರೋಪ ಮಾಡಬಹುದು, ಕೋರ್ಟ್ ಹೋಗೋದಕ್ಕೆ ಅವಕಾಶ ಇಲ್ಲ. ಅದನ್ನ ತಿಳ್ಕೊಂಡೇ ಸಾರಾ ಮಹೇಶ್ ಅಲ್ಲಿ ಮಾತಾಡಿರುವಂತಹದ್ದು. ಅದ್ರ ಜೊತೆಗೆ ಅವರು ಸದನವನ್ನ ಮತ್ತು ಸಾರ್ವಜನಿಕರ ನಂಬಿಸ್ಲಿಕ್ಕೆ ನನ್ನ ತಾಯಿಯ ಆಣೆ, ನನ್ನ ಮಕ್ಕಳ ಆಣೆ ಇವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಕೇಳ್ತೀನಿ ಅವ್ರನ್ನ, ಆಲ್ರೆಡಿ ನೀ ತಾಯಿ ಆಣೆ ಮಕ್ಕಳ ಆಣೆ ಎಲ್ಲ ಕೇಳಿ, ಇವತ್ತು ನೀನ್ ಯಾರು? ಇವರ ರಿಯಲ್ ಎಸ್ಟೇಟ್ ಏಜೆಂಟ್. ಇವತ್ತು ನೀನು ಮುಖ್ಯಮಂತ್ರಿಯ ದುಡ್ಡಿನ ದಲ್ಲಾಳಿ ನೀನು ಹೇಳು. ಮತ್ತೆ ದೇವ್ರ ನಿನ್ ತಾಯಿ ಮೇಲೆ ಆಣೆ ಇಟ್ಟು, ನಿನ್ ಮಕ್ಕಳ ಮೇಲೆ ಆಣೆ ಇಟ್ಟು, ನೀನು ದುಡ್ಡಿನ ದಲ್ಲಾಳಿಯಾಗಿ ಮುಖ್ಯಮಂತ್ರಿಗೆ ಎಷ್ಟೆಷ್ಟು ಕೋಟಿ ಕೊಡಿಸಿದ್ವಿ ಹೇಳಿ, ರಾಜ್ಯ ಜನಕ್ಕೆ ಗೊತ್ತಾಗ್ಲಿ. ವಿಶ್ವನಾಥ್ ಅವರೇ, ನೀವೊಂದು ಮಾತಾಡಿದ್ರಿ ಮುಖ್ಯಮಂತ್ರಿಗೆ ದುಡ್ಡಿನ ದಲ್ಲಾಳಿ ಅಂತೇಳಿ,
ಇಂಥದೇ ಪ್ರಕರಣ ಅಂತ ನೀವು ಹೇಳ್ಬೇಕಾಗ ನೀವು ಸೀನಿಯರ್ ಅದು ಬರ್ಲಿ ಹೇಳ್ತೀವಿ ಅದು ನಾವು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಯಾವ್ದು ಆ ತರ ನಾವು ನಾವು ನಾನು ಹೇಳ್ತಾ ಇದ್ದೀನಿ ನೀವು ಮಾಡ್ತಾ ಇದ್ದೀನಿ ಬರೀ ದಳ್ಳಾಳಿತ ಕೆಲಸ ತಾನೆ ಇವ್ರುಗಳೆಲ್ಲ ಮಾಡ್ತಾ ಇರೋದು ನಮ್ಮೂರು ಇಂತಾವೇ ಮೂಡ ಚೇರ್ಮನ್ ಮಾಡ್ಲಿಕ್ಕೆ ಎಷ್ಟು ಇಸ್ಕೊಂಡಿದ್ದಾನೆ ಅಂತ ಅವ್ರ ಮಕ್ಳು ಹಿಡಿದು ಆಣೆ ಮಾಡ್ಲಿ ಅವನು ಅಂದ್ರೆ ಮೂಡ ಚೇರ್ಮನ್ ಮಾಡ್ಲಿಕ್ಕೆ ಸಾರಾ ಮಹೇಶ್ ಅವರು ಕೋಟಿ ಕೋಟಿ ಚೇರ್ಮನ್ ನಿಂದ ಹಣ ಪಡೆದಿದ್ದಾರೆ ಅಂತ ಹೇಳಿ ಗಂಭೀರ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಎಷ್ಟು ಕೋಟಿ ಎಷ್ಟು ಕೋಟಿ ಆ ವ್ಯಕ್ತಿ ಯಾರು ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಸಂದರ್ಭ ಬರುತ್ತೆ ಹೇಳಕ್ ಅಲ್ಲ ನಾನು ಒಟ್ಟಾರೆ ಹೇಳುದು ಅಂತಂದ್ರೆ ಈ ಸಾರಾ ಮಹೇಶ್ ನಿಂದ ನಾವೇನ್ ಕಲಿಬೇಕಾಗಿಲ್ಲ ಓಕೆ ಕಲಿಬೇಕಾಗಿಲ್ಲ ಯಾಕೆಂತಂದ್ರೆ ನನ್ನ ಬ್ಯಾಕ್ಗ್ರೌಂಡ್ ಬೇರೆ ಸಾರಾ ಮಹೇಶ್ ಬ್ಯಾಕ್ಗ್ರೌಂಡ್ ಬೇರೆ ನಾನು ಮೊದಲಿನೂ ಕೂಡ ಒಂದು ಕೃಷಿಕಾರರ ಮನೆಯಲ್ಲಿ ಹುಟ್ಟಿ ಲಾಯರ್ ಆಗಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಎಲ್ಲ ಜನ ಕೊಟ್ಟಂತ ಅವಕಾಶಗಳು ಮಾಡ್ಕೊಂಡು ಬಂದೆ ಪ್ರಾಮಾಣಿಕವಾಗಿ ಬದುಕಿರುವಂತವ್ರು ನಾವೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂತ ನೀನ್ ಯಾರಪ್ಪ ಮೂಡ ಚೇರ್ಮನ್ ಗೋವಿಂದ ರಾಜು ಮನೆಯಲ್ಲಿ ನೀನು ತಟ್ಟೆ ತೊಳಿತಿದ್ದವನು ನೀನ್ ನನಗ್ ಪಾಠ ಹೇಳ್ತೀನಪ್ಪ ನೀನ್ ನನಗ್ ಪಾಠ ಹೇಳ್ತೀಯ ಓಕೆ ಓಕೆ ನನಗ್ ಗೊತ್ತಿಲ್ಲ ನೀನ್ ಯಾರು ಅಂತಂತ ನೀನ್ ಮೊದ್ಲು ಏನೇ ಸಿಗುತ್ತೆ ನಿಮ್ಗೆ ಸಾರಾ ಮಹೇಶ್ ಅಂತ ಹಿಂಗಿಲ್ಲ ಟ್ರೂ ಫಿಲಿಂ ಮಹೇಶ್ ಅಂತಲೇ ನಿನ್ ಕರಿತಿದ್ದು ನಿಮ್ಗೆ ಓಕೆ ವಿಶ್ವನಾಥ್ ಅವರೇ ರಾಮಲಿಂಗಾರೆಡ್ಡಿ ಅವರು ಯಾಕೆ ನಿಮ್ಗೆ ಅವರೇ ಕೈ ಕೊಟ್ರ ಅಥವಾ ಅವರು ಏನಾದ್ರು ಡಿ ಸಿ ಎಂ ಹುದ್ದೆಗಾಗಿ ಆಸೆ ಪಟ್ಟು ನಿಮ್ಗೆ ನಿಮ್ಮನ್ನ ಬಳಸ್ಕೊಂಡು ಗೇಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ವಿಫಲರಾದ್ರ ಅಲ್ಲ ನನಗೂ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಅವ್ರ ಮನೆಯಲ್ಲಿ ಫಸ್ಟ್ ನಾವರೇ ಮಾತಾಡಿದ್ವಿ ಕುತ್ಕೊಂಡು ಓಕೆ ನಮಗೂ ಎಲ್ಲ ಹೇಳಿದ್ರು ಬಹಳ ಎಚ್ಚರ ಹುಷಾರ್ ಎಲ್ಲ ಒಟ್ಟಿಗೆ ಇರ್ಬೇಕು ಈ ಸರ್ಕಾರ ಕೆಡಬೇಕು ಅಂತ ಹೇಳಿದ್ರು ಅವರು ಈ ಇದಕ್ಕಿದ್ದಾಗಿರೋರು ರಿವರ್ಸ್ ಗೇರ್ ಹಾಕಿದ್ದು ನಮಗೂ ಆಶ್ಚರ್ಯ ಆಯ್ತು ರಾಮಲಿಂಗಾರೆಡ್ಡಿ ನಾವೆಲ್ಲ ಒಟ್ಟು ಬಹಳ ವರ್ಷದಿಂದ ರಾಜಕಾರಣ ಮಾಡಿದಂತವ್ರು ಅವ್ರ ಬಗ್ಗೆ ನಮ್ದಲ್ಲಿ ಅಪಾರವಾದಂತ ನಂಬಿಕೆ ಇರ್ತಕ್ಕಂಥವ್ರು ಅಂದ್ರೆ ರಾಮಲಿಂಗಾರೆಡ್ಡಿ ಏನಾಯ್ತು ಗೊತ್ತಲ್ಲ ಕೊನೆಗಳಿಗೆ ಇದು ವಿಶ್ವನಾಥ್ ಅವರು ಒಂದು ವಿಡಿಯೋ ರಿಲೀಸ್ ಆಗಿದೆ ಅಲ್ಲ ಈಗ ಅತೃಪ್ತ ಶಾಸಕರು ರಿಲೀಸ್ ಮಾಡಿದಾರಲ್ಲ ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುವಾಗ ಒಂದಿಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ನಿಲುವಿಗೆ ನಾವು ಬದ್ಧರಾಗಿದ್ದೀವಿ ವಿಶ್ವಾಸ ಮತ ಎಲ್ಲ ಯಾಚನೆ ಆದ್ಮೇಲೆ ನಾವು ಬೆಂಗಳೂರಿಗೆ ವಾಪಸ್ ಬರೋದು ಅಂತ ಹೇಳಿದ್ದಾರೆ ಅದಾದ್ಮೇಲೆ ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರು ಒಂದು ಸ್ಪಷ್ಟ ಸಂದೇಶವನ್ನ ವಿಡಿಯೋ ಮುಖಾಂತರ ಹೇಳಿದ್ದಾರೆ ಅದು ದೋಸ್ತಿ ನಾಯಕರಿಗೆ ಈ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ನಾಯಕರು ನೋಡೋ ನಾನು ಈ ಪತ್ರಿಕಾ ಮಧ್ಯ ಮುಖಾಂತರ ಒಂದು ದೃಢೀಕರಣವನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಇಲ್ಲಿ ಬಂದಿರತಕ್ಕಂಥ 13 ಜನ ಶಾಸಕರು ಮಾಡ್ತಾ ಇದ್ದೇವೆ ಭಾಷಾ ಈ ಸರ್ಕಾರ ಬಂದಾದ ಮೇಲೆ ನಮ್ಮ ಮಾನಸಿಕವಾಗಿ ನೊಂದು ಇಲ್ಲಿ ಯಾವುದೇ ಒಂದು ಅಣಕ್ಕಾಗಲಿ ಆಮಿಷಕ್ಕಾಗಲಿ ನಾವು ಬಂದಿರತಕ್ಕಂಥವ್ರೆಲ್ಲ ನಮ್ಮ ಮನಸ್ಸಿಗೆ ನೋವಾಗಿ ಭಾಷಾ 13 ಈ ಸರ್ಕಾರ ಒಳ್ಳೆ ಸರ್ಕಾರ ಕೊಡುತ್ತೋ ಅಂತ ತಿಳ್ಕೊಂಡಿದ್ದು ಅದಾಗಲಿಲ್ಲ ಅದು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಮೇಲೆ ತೊಂದರೆಗಳನ್ನು ಅನುಭವಿಸಿ ಇದನ್ನು ಮುಖ್ಯಮಂತ್ರಿಗಳು ಸಹ ನಾನು ತಿಳಿಸಿದೆ ನನ್ನ ಹಣಕ್ಕೋಸ್ಕರ ಇದಕ್ಕೆ ಬಂದಿಲ್ಲ ನಾನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ನಾನು ಬಂದಿರತಕ್ಕಂಥದ್ದು ಅದಾಗ್ಬಿಡ್ದು ಅಂತಕ್ಕಂಥದ್ದು ಇದು ಮಾಡಿ ಇವತ್ತೇನು 13 ಜನ ಬಂದಿದ್ದೇವೆ ಯಾವುದೇ ಹಣ ಆಕಾಂಕ್ಷೆ ಅಧಿಕಾರಕ್ಕೋಸ್ಕರ ಎಲ್ಲ ಬಂದಿರತಕ್ಕಂಥದ್ದು ಬಂದಿರತಕ್ಕಂಥ 13 ಜನ ಶಾಸಕ ಸನ್ಮಿತರೇನಿದ್ದೀವಿ ನಮಗೆಲ್ಲ ನಮ್ಮ ಕುಟುಂಬದ ಕಡೆ ಭಗವಂತ ಒಳ್ಳೇದು ಮಾಡಿದ್ದಾನೆ ನಮಗೆ ಗೌರವಕ್ಕೆ ಯಾವಾಗ ಧಕ್ಕೆ ಆಯಿತು ಅದಕ್ಕೋಸ್ಕರ ನಾವೆಲ್ಲ ಬಂದಿರತಕ್ಕಂಥದ್ದು ಮತ್ತೆ ನಾವು ಬರ್ತಕ್ಕಂಥ ನಾಳೆ ನಡೀತಕ್ಕಂಥ ಅಧಿವೇಶನ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ನಾವೊಂದು ಹೇಳ್ಬಿಡ್ತೀನಿ ಓಕೆ ಥ್ಯಾಂಕ್ ಯು ನೀನು ಹೇಳ್ಬೇಕಾಗ್ತದೆ ನಾವೆಲ್ಲ ಸ್ವಾಭಿಮಾನಕ್ಕಾಗಿ ಬದುಕಿದಂಥವ್ರು ಸ್ವಾಭಿಮಾನಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿದಂಥವ್ರು ಇಲ್ಲಿ ಬಂದಂಥ 15 ಜನ ನಾವು ಏನು ರಾಜೀನಾಮೆ ಕೊಟ್ಟಿದ್ದೇವೆ ಯಾರು ಯಾವುದೇ ಆಶೆ ಅಮಿಷಗಳಿಗೆ ಬಲಿಯಾಗಿ ನಾವು ರಾಜೀನಾಮೆ ಕೊಟ್ಟು ಇಲ್ಲಿ ಬಂದಿಲ್ಲ ಯಾವುದೇ ಒತ್ತಡದಲ್ಲಿಲ್ಲ ಎಲ್ಲರೂ ಸ್ವಇಚ್ಛೆಯಿಂದ ಭಾಳ ಸ್ವತಂತ್ರವಾಗಿದ್ದೇವೆ ನಾಳೆ ನಡೆಯುವಂಥ ಅಧಿವೇಶನದಲ್ಲಿ ನಾವು ಯಾರು ಕೂಡ ಭಾಗವಹಿಸೋದಿಲ್ಲ ಇದು ಸತ್ಯ ನಾನು ಕಳೆದ ಲೋಕಸಭಾ ಚುನಾವಣೆ ಆಯಿತು ಆ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಮ್ಮನ್ನು ಬೆತ್ತಲೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ನಾಯಕರು ಯಾರಿದ್ದಾರೆ ಏನು ಹೇಳಿದ್ರು ಈ ಲೋಕಸಭಾ ಚುನಾವಣೆ ಮುಗಿದ ನಂತರ ಒಂದು ಕ್ಷಣವೂ ಕೂಡ ಈ ಸರ್ಕಾರವನ್ನು ಉಳಿಸುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ ಇನ್ನೂ ಅನೇಕ ವಿಷಯಗಳಿದೆ ಇದನ್ನು ಎಲ್ಲ ಮುಗಿದ ಮೇಲೆ ಬೆಂಗಳೂರಿಗೆ ಬಂದು ನಾವು ಈ ಎಲ್ಲ ವಿಷಯಗಳನ್ನು ಸುದ್ದಿ ಮಾಧ್ಯಮದ ಮುಖೇನ ಸುದ್ದಿಗೋಷ್ಠಿ ಮಾಡೋ ಮುಖೇನ ಇವತ್ತು ನಾವು ಅದನ್ನು ರಾಜ್ಯದ ಜನತೆ ಮುಂದಿಡ್ತೇವೆ ನಾವು ಯಾರು ಕೂಡ ಇವತ್ತು ಹಣಕ್ಕಾಗಲಿ ಅಧಿಕಾರಕ್ಕಾಗಲಿ ಆಸೆಪಟ್ಟು ಬಂದಿರೋರಲ್ಲ ಸ್ವಾಭಿಮಾನಕ್ಕೋಸ್ಕರ ಬಂದಿದ್ದೇವೆ ನಾವು
ಸ್ವಾಭಿಮಾನದ ಕೆಚ್ಚು ನಮ್ಮಲ್ಲಿ ಕಾಣ್ತಾ ಇದೆ. ಇವತ್ತು ನಾನು ಕಳೆದ 30 ವರ್ಷಗಳಿಂದ ಈ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ, ಏನು ಕೊಟ್ಟಂಥ ಗೌರವ. ಸೊ ಹಾಗಾಗಿ ಇವತ್ತು ದೇವರು ನಮಗೂ ಕೂಡ ಬೇಕಾದಷ್ಟು ಕೊಟ್ಟಿದ್ದಾರೆ. ಯಾರ ದುಡ್ಡು ಯಾರ